ರಾಘವೇಂದ್ರ ಸ್ವಾಮಿಗಳ ಜಾತಕ ಅದು ಅವರು ಜನನ ಆದಾಗ ಏನು ಜಾತಕ ಬರೆದಿತ್ತು ಎಪ್ಪತ್ತೆಂಟು ಎಂಬತ್ತು ವಯಸ್ಸಿನಲ್ಲಿ ಈ ವ್ಯಕ್ತಿ ಅದೃಶ್ಯ ಆಗಿಬಿಡ್ತಾನೆ ಒಬ್ಬ ಸನ್ಯಾಸಿ ಆಗಬೇಕಾದ್ರೂ ಭಗವಂತ ಇಚ್ಛೆ ಪಡಬೇಕು ಭಗವಂತನ ಕೃಪೆ ಆಗಬೇಕು ಇವನ ಆಯಸ್ಸು ಮುನ್ನೂರು ವರ್ಷ ಪ್ರಜ್ವಲಿಸುತ್ತೆ ಅನ್ನೋ ಪದ ಹಾಕ್ತಾನ ಹಾಗೆ ರಾಜ್ ಹೇಳ್ತಾರೆ ನೀವೇನು ವಾದ ಮಾಡಕ್ಕೆ ಹೋಗ್ಬಿಡಿ ಅದೇನು ಅನ್ನೋದು ನಾನು ಹೇಳ್ತೇನೆ ಅಂತ ರಾಯರು ಅದ್ಭುತವಾದಂಥ ಒಂದು ಸಂಕೇತವನ್ನು ಹೇಳುತ್ತಾರೆ ರಾಯರು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು 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 ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿಯಾಗುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಮ ಕಲ್ಪ ನಮತಾನ್ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರ ತೀರ್ಥರು ಒಮ್ಮೆ ಕುಂಭಕೋಣಮಲ್ಲಿ ಕುಂಭಕೋಣ ಅಂದರೆ ವಿಶೇಷವಾಗಿ ರಾಘವೇಂದ್ರ ತೀರ್ಥರ ಪರಮ ಗುರುಗಳಾದಂಥ ರಾಘವೇಂದ್ರ ತೀರ್ಥರ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಗುರುಗಳು ಶ್ರೀ ವಿಜಯೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರ ಮೂಲ ಬೃಂದಾವನ ಇರುವಂಥ ಸನ್ನಿಧಾನ ಕುಂಭಕೋಣಮಲ್ಲಿ ರಾಘವೇಂದ್ರ ತೀರ್ಥರಿದ್ದಾಗ ಒಂದು ಮೂರು ಜನ ವಿಪ್ರೋತ್ತಮರು ಬರ್ತಾರೆ ಒಳ್ಳೆಯ ಯುವಕರು ಒಳ್ಳೆ ತೇಜಸ್ವಿಗಳು ಮೂರು ಜನ ಯುವಕರು ಬ್ರಾಹ್ಮಣ ಯುವಕರು ಬರ್ತಾರೆ ಬಂದು ರಾಯರಿಗೆ ದರ್ಶನ ಮಾಡ್ತಾರೆ ರಾಯರಿಗೆ ನಮಸ್ಕಾರ ಮಾಡ್ತಾರೆ ರಾಯರ ಮುಂದೆ ಕುಳಿತುಕೊಳ್ತಾರೆ ಅದಾದ ಮೇಲೆ ಸ್ವತಃ ನಾರಾಯಣಾಚಾರ್ಯರು ಅವ್ರನ್ನ ಕೇಳ್ತಾರೆ ಎಲ್ಲಿಂದ ಬಂದ್ರಿ ಏನು ಅಂತ ಕೇಳಿದಾಗ ನಾರಾಯಣಾಚಾರ್ಯರಿಗೆ ಅವರ ಮೂರ್ ಜನರು ಹೇಳುತ್ತಾರೆ ನಾವೆಲ್ಲ ಕೇರಳ ಪ್ರಾಂತ್ಯದಿಂದ ಬಂದಿದ್ದೀವಿ ಕೇರಳ ಪ್ರಾಂತ್ಯದಿಂದ ಮತ್ತು ಎರಡನೇದು ರಾಯರ ದರ್ಶನ ರಾಯರ ಕೀರ್ತಿ ರಾಯರ ವಿಚಾರಗಳು ಅವರ ಮಹಿಮೆ ಅವರ ಒಂದು ದೈವೀ ಶಕ್ತಿ ಇದನ್ನೆಲ್ಲ ನಾವು ತುಂಬ ಕೇಳಿ ಅವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಅದರಲ್ಲಿ ಒಬ್ಬ ವಿಶೇಷವಾಗಿ ಹೇಳುತ್ತಾನೆ ನಮ್ಮ ಹಿರಿಯರು ನಮ್ಮ ತಾತನ ಕಾಲದಿಂದ ನಮಗೊಂದು ಉಪದೇಶ ಮಾಡಿದರು ಜೀವನದಲ್ಲಿ ಒಮ್ಮೆಯಾದರೂ ಆದರೂ ನೀನು ಆ ಬೃಂದಾವನವನ್ನು ವಿಜಯೇಂದ್ರ ತೀರ್ಥರ ಬೃಂದಾವನ ದರ್ಶನ ಮಾಡು ಆ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡು ಅಂಥೇಳಿ ಅದೊಂದು ತೀರ್ಥಕ್ಷೇತ್ರ ಅಂಥೇಳಿ ಅದರ ಉಪಾಸನೆ ಮಾಡ್ತಿದ್ರು ನಮ್ಮ ಹಿರಿಯರು ಹಾಗಾಗಿ ಅವರು ದರ್ಶನ ಮಾಡಿದ್ ಬಂದು ಇತ್ತೀಚೆಗೆ ಈ ರಾಘವೇಂದ್ರ ತೀರ್ಥರ ಆ ಮಹಿಮೆಯನ್ನು ಕೇಳಿ ಅವರ ದರ್ಶನ ಲಾಭವನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂಥೇಳಿ ಬಂದ್ವಿ ಅಂಥೇಳಿ ಬರ್ತಾರೆ ರಾಯರ ಸಮ್ಮುಖದಲ್ಲಿ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡುತ್ತಾ ಒಂದು ವಿಚಾರವನ್ನಲ್ಲಿ ಹೇಳ್ತಾರೆ ಏನು ಅಂತಂದರೆ ಹಿಂದೆ ನಮ್ಮ ಹಿರಿಯರು ಒಬ್ಬರು ಮಹನೀಯರು ಬಹಳ ದೊಡ್ಡ ವ್ಯಕ್ತಿ ಪ್ರಭಂಜನ ಶರ್ಮ ಅಂಥೇಳಿ ಪ್ರಭಂಜನ ಶರ್ಮ ದೊಡ್ಡ ವಿದ್ವಾಂಸರು ಅವರು ವಿಜಯೇಂದ್ರ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದವರು ಅವರು ನಡ್ಕೊಂಡು ಬಂದಂಥ ಪರಂಪರೆ ಆ ಒಂದು ವಂಶದಲ್ಲಿ ನಾವು ಜನಿಸಿದ್ದೀವಿ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಆ ಪ್ರಭಂಜನ ಶರ್ಮ ಅಂತ ಕೇಳಿದ ಕೂಡಲೇ ಮಧ್ಯದಲ್ಲಿ ಹೇಳ್ತಾರೆ ಪ್ರಭಂಜನ ಶರ್ಮ ಅಂದರೆ ಬಹಳ ದೊಡ್ಡ ಪ್ರಸಿದ್ಧ ಜ್ಯೋತಿಷ್ಯಕಾರರನ್ನು ನಾನು ಕೇಳಿದ್ದೀನಿ ಸ್ವತಃ ನಮ್ಮ ಪರಮ ಗುರುಗಳ ಅನುಗ್ರಹಕ್ಕೆ ಅವರು ಪಾತ್ರರಾದಂಥವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಪಡೆದಂಥ ಮಹಾನ್ಭಾವರು ಅವರೇನಾ ಅಂತ ಕೇಳ್ತಾರೆ ನೀವಾಲ ಬಂದಂಥ ವ್ಯಕ್ತಿ ಪುಲಕಿತನಾಗ್ಬಿಡ್ತಾನೆ ಹೌದು ಹೌದು ಆ ವಂಶದಲ್ಲೇ ಜನಿಸಿದ್ದೀನಿ ನಾನು ನಮ್ಮ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ ವಿಜೇಂದ್ರ ತೀರ್ಥರ ಬೃಂದಾವನವನ್ನು ದರ್ಶನ ಮಾಡಬೇಕು ನಾವೆಲ್ಲ ದರ್ಶನ ಮಾಡ್ತೀವಿ ಆ ಸೌಭಾಗ್ಯ ವಿಜೇಂದ್ರ ತೀರ್ಥರ ದರ್ ಬೃಂದಾವನ ದರ್ಶನದ ಜೊತೆಗೆ ತಮ್ಮ ದರ್ಶನ ನಮಗಾಗ್ತಾ ಇದೆ ನಾವು ನಿಜವಾಗಲೂ ನಾವು ಈ ಮೂರು ಜನ ಬಂದಿರೋದು ಒಂದು ಉದ್ದೇಶ ಇದೆ ನಮಗೆ ಏನು ಅಂದರೆ ನಾವು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದೀವಿ ಸಾಕಷ್ಟು ಕಸುವು ಮಾಡಿದ್ದೀವಿ ಆದರೂ ಮಾಡಿದರೂ ಕೂಡ ಫಲಶ್ರುತಿಯನ್ನು ಅದರಲ್ಲಿ ಬರುವಂಥ ಜಾತಕದ ಫಲವನ್ನು ಬಹಳ ವಿಶಿಷ್ಟವಾಗಿ ಹೇಳುವಂಥ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ ಭಗವಂತನ ಕೃಪೆ ಕೂಡ ಆಗಿದೆ ಆದರೆ ಒಂದು ಒಬ್ಬ ಶ್ರೇಷ್ಠ ಗುರುಗಳಲ್ಲಿ ಸಮರ್ಪಣೆ ಮಾಡಿ ನಿಜವಾರು ಆ ಪಾಂಡಿತ್ಯವನ್ನು ಆ ಗುರುಗಳು ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡಲಿ ಅನ್ನೋ ಒಂದು ಆಸೆಯಿಂದ ನಾವು ಮೂರು ಜನನೂ ಬಂದಿದ್ದೀವಿ ಅಂತ ತಮ್ಮ ಆಸೆಯನ್ನು ತೋಡ್ಕೋತಾರೆ ಹಿಂದೆ ನಮಗೆಲ್ಲ ನಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಅನೇಕ ಪಂಡಿತರುಗಳೆಲ್ಲ ಅವರಲ್ಲ ಒಂದು ಪದ್ಧತಿ ಇತ್ತು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಆದಮೇಲೆ ಕಾಶಿಗೆ ಹೋಗಿ ಕಾಶಿಯ ಪಂಡಿತರಲ್ಲಿ ವಿದ್ವಾಂಸರಲ್ಲಿ ತಮ್ಮ ವಿದ್ಯೆಯನ್ನು ಸಮರ್ಪಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬರುವಂಥದ್ದೇ ಕಾಶಿ ಯಾತ್ರೆ ಅಂತ ಒಂದು ನಂಬಿಕೆ ಪದ್ಧತಿ ನಮ್ಮಲ್ಲಿತ್ತು ಹಾಗೆ ಇವರುಗಳು ಹೇಳ್ತಾರೆ ಒಬ್ಬ ಪರಮ ಗುರುಗಳಲ್ಲಿ ನಾವು ಕಲಿತ ವಿದ್ಯೆಯನ್ನು ಸಮರ್ಪಣೆ ಮಾಡಿ ಇದರ ವೈಭವವನ್ನು ನಾವೇನು ತಿಳ್ಕೊಂಡಿದ್ದೀವಿ ಆ ವೈಭವವನ್ನು ಅವರಲ್ಲಿ ಪ್ರದರ್ಶನ ಮಾಡಿ ಅವರ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದೀವಿ ಅಂತ ರಾಘವೇಂದ್ರ ತೀರ್ಥರು ಮಗುಳ್ಳಿ ನಗುತ್ತಾರೆ ಆಮೇಲೆ ಸ್ವತಃ ಲಕ್ಷ್ಮೀನಾರಾಯಣಾಚಾರ್ಯ ಅಂದರೆ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರ ಹಾಗೆ ನಾರಾಯಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಸೋದರಳಿಯ ಅವರೇ ರಾಘವೇಂದ್ರ ವಿಜಯವನ್ನು ಬರೆದಂಥ ಮಹನೀಯರು ಲಕ್ಷ್ಮೀನಾರಾಯಣಾಚಾರ್ಯ ಹಾಗೂ ನಾರಾಯಣಾಚಾರ್ಯ ಪರಸ್ಪರ ಮನಸ್ಸಿನಲ್ಲಿ ಮಾತಾಡಿಕೊಳ್ಳುತ್ತಾರೆ ರಹಸ್ಯವಾಗಿ ಸರಿ ಇವರು ಮೂರು ಜನಕ್ಕೂ ಹೇಳ್ತಾರೆ ನೀವು ಮೂರು ಜನಕ್ಕೂ ಒಂದು ಜಾತಕ ಕೊಡ್ತೀವಿ ಅದರ ಜಾತಕದ ಕುಂಡಲಿ ಕೊಡ್ತೀವಿ ಅಂದರೆ ಅದರಲ್ಲಿ ಯಾರು ವ್ಯಕ್ತಿ ಇದನ್ನೇನು ಉಲ್ಲೇಖ ಮಾಡಲ್ಲ ಅವರ ಕುಂಡಲಿಯನ್ನು ಕೊಡ್ತೀವಿ ನೋಡೋಣ ಅದರ ಜಾತಕದ ಫಲ ಏನು ಈ ಜಾತಕದ ವ್ಯಕ್ತಿ ಮುಂದೇನಾಗಬಹುದು ಹೇಗಿರ್ತಾನೆ ಅದನ್ನು ಆಗು ಹೋಗುಗಳು ಈ ಜಾತಕದ ಫಲವನ್ನು ನೀವು ಉಲ್ಲೇಖ ಮಾಡಿ ಆದರೆ ನೀವು ಮೂರು ಜನ ಪ್ರತ್ಯೇಕವಾಗಿ ಮಾಡಿ ಪರಸ್ಪರ ಅದನ್ನು ವಿವರಣೆ ನೀವು ನೀವೆಲ್ಲ ಆಪತ್ನಲ್ಲಿ ಮಧ್ಯಮಧ್ಯೆ ಪರಸ್ಪರ ಅದನ್ನು ಚಿಂತನೆ ಮಾಡೋದು ಬೇಡ ವೈಯಕ್ತಿಕವಾಗಿ ಇದ್ದುಕೊಂಡು ನಿಮ್ಮ ಅದರ ಫಲವನ್ನು ನೀವು ಬರೀರಿ ಉಲ್ಲೇಖ ಮಾಡಿ ಅಂಥೇಳಿ ಅವರಿಗೆ ಕೇಳ್ಕೊಳ್ತಾರೆ ಇವರು ಮೂರು ಜನ ಒಪ್ಕೋತಾರೆ ಆ ಜಾತಕವನ್ನು ಇಟ್ಕೋತಾರೆ ಮೂರು ಜನ ಪ್ರತ್ಯೇಕವಾಗಿ ರಹಸ್ಯವಾಗಿ ಚಿಂತನೆ ಮಾಡಿ ಆ ಜಾತಕವನ್ನು ನೋಡ್ತಾರೆ ಆ ಜಾತಕವನ್ನೆಲ್ಲ ನೋಡಿದ ಮೇಲೆ ಆ ಜಾತಕದ ಫಲವನ್ನು ಜಾತಕದ ವಿವರಣೆಯನ್ನು ತಾವು ಬರೀತಾರೆ பரதுவிட்ட மாரநே திச ரேந்திரஸ்வாமிள சம்முகதே லட்சீநாராயணாச்சாரிய மற்ற நாராயணாச்சாரும் ராயர சம் தண்டே காரியமாறு நோடி ராய் யார் ஏன் ஆசைப்பட்டு அதன அனுமோதனை அதில் பிராத்திர்ல யார் ஏன் ஆசை இத்தோ அவன் மனசில் இருந்த ஒரு ஆசையின் ராயர் பூர்ணமாதி இது பழ விசேஷ அவரில் ஆகே முன்ன மாரே திச ವಿದ್ವತ್ ಸಭೆಯೇ ಸೇರಿತ್ತೆ ಎಲ್ಲ ಪಂಡಿತರು ಕೂತಿರ್ತಾರೆ ರಾಯರ್ ಹೇಳುತ್ತಾರೆ ಏನು ಮೂರು ಜನ ಜಾತಕದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದು ನೀನು ಹೇಳು ಅಂತ ಆಗ ಸ್ವತಃ ನಾರಾಯಣಾಚಾರ್ಯರು ಒಂದು ಮಾತು ಹೇಳುತ್ತಾರೆ ಅವ್ರು ಮೂರು ಜನ ಪಂಡಿತರಿಗೆ ನೀವೇನು ಆ ಜಾತಕವನ್ನು ಬರೆದಿದ್ದೀರಿ ನಾವು ಅದನ್ನೆಲ್ಲ ಒಂದ್ಸಲಿ ನೋಡಿದ್ದೀವಿ ತುಂಬ ಉತ್ಕೃಷ್ಟವಾಗಿ ಬರೆದಿದ್ದೀರಾ ಈ ಜಾತಕ ಯಾರ್ದು ಅಂತ ತಿಳ್ಕೊಂಡಿದ್ದೀರಾ ನೀವು ಅಂತ ಅವ್ರು ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಸ್ವತಃ ಶ್ರೀಪಾದರಾಜ ಗುರುಗಳದೇ ರಾಘವೇಂದ್ರ ಸ್ವಾಮಿಗಳ ಜಾತಕ ಅದು ಅವರು ಜನನಾದಾಗ ಏನು ಜಾತಕ ಬರೆದಿತ್ತು ಆ ಜಾತಕವನ್ನೇ ನಿಮಗೆ ಕೊಟ್ಟಿದ್ದು ಅಂದ್ಕೊಳ್ಳಿ ಅವ್ರು ಮೂರು ಜನಕ್ಕೂ ಆಶ್ಚರ್ಯ ಆಗಿಬಿಡತ್ತೆ ನೋಡಿ ದೈವಿ ಮಹಿಮೆ ಹೇಗಿರುತ್ತೆ ಅಂತ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅವರೆಲ್ಲ ವಿವರಣೆ ಬರೆದಿದ್ದಾರೆ ಅದರಲ್ಲಿ ಮೂರೂ ಜನದ್ದು ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಆ ಸಭೆಯಲ್ಲೇ ನಾರಾಯಣ ಆಚಾರ್ಯರು ಇವರು ಮೂರು ಜನ ಬರೆದಿದ್ದನ್ನು ಓದುತ್ತಾರೆ ರಾಯರ ಸಮ್ಮುಖದಲ್ಲಿ ಮೊದಲನೇ ಬರೆದಿರ್ತಾನೆ ಬಹಳ ವಿಶಿಷ್ಟವಾಗಿ ಬರೀತಾನೆ ಮೂರು ಜನ ಹೆಚ್ಚಿನ ಅಂಶ ಅದೇ ವಿಚಾರವನ್ನು ಬರೆದಿರ್ತಾರೆ ಈ ವ್ಯಕ್ತಿ ಲೋಕೋತ್ತರ ವ್ಯಕ್ತಿ ಆಗ್ತಾನೆ ಒಂದು ದೈವೀ ಶಕ್ತಿಯಿಂದ ದೈವಾಂಶ ಸಂಭೂತನಾಗಿ ಬಂದಂಥ ವ್ಯಕ್ತಿದೇ ಜಾತಕ ಇದು ಇದು ಸಾಮಾನ್ಯ ವ್ಯಕ್ತಿಯ ಜಾತಕವೇ ಅಲ್ಲ ಮತ್ತು ಎಲ್ಲ ಗ್ರಹಗಳು ಬಹಳ ವಿಶಿಷ್ಟವಾಗಿ ಗ್ರಹಗಳು ಗ್ರಹಗಳ ಅಂತರ್ಯಾಮಿ ಆದಂಥ ಭಗವಂತನ ವಿಶೇಷ ಅನುಗ್ರಹ ಈ ವ್ಯಕ್ತಿಯ ಮೇಲೆ ಆಗತ್ತೆ ಮತ್ತು ಈ ವ್ಯಕ್ತಿಯಿಂದ ಲಕ್ಷಾಂತರ ಜನ ಬೆಳಕನ್ನು ಪಡಿತಾರೆ ಈ ವ್ಯಕ್ತಿಯಿಂದ ಲಕ್ಷಾಂತರ ಜನ ಬೆಳಕನ್ನು ಪಡೀತಾರೆ ಸಮಾಜಕ್ಕೋಸ್ಕರನೇ ಜನಗಳಿಗೋಸ್ಕರನೇ ಭಗವಂತನ ಪ್ರೀತ್ಯರ್ಥವಾಗಿ ತನ್ನನ್ನೇ ತಾನು ಸವಿಸ್ಕೊಂಡು ಬಿಡ್ತಾನೆ ಇದರ ಇದು ಹೀಗೆ ಕಾಣ್ತಾ ಇದೆ ಅಂತ ಅನ್ನೋ ಒಂದು ವಿಷಯ ಇರ್ತಾನೆ ಈತ ಶತಾಯುಷಿ ಅನ್ನೋದರಲ್ಲಿ ಏನು ಸಂಶಯ ಇಲ್ಲ ಆದರೆ ಸುಮಾರು ಎಪ್ಪತ್ತೆಂಟು ಎಂಬತ್ತರಲ್ಲಿ ಈ ವ್ಯಕ್ತಿ ಅದೃಶ್ಯ ಆಗಿಬಿಡ್ತಾನೆ ಎಪ್ಪತ್ತೆಂಟು ಎಂಬತ್ತು ವಯಸ್ಸಿನಲ್ಲಿ ಈ ವ್ಯಕ್ತಿ ಅದೃಶ್ಯ ಆಗಿಬಿಡ್ತಾನೆ ಮತ್ತೆರಡನೇದು ಈ ವ್ಯಕ್ತಿ ಸನ್ಯಾಸ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಸನ್ಯಾಸ ಯೋಗ ಇದೆ ಯಾಕೆಂದರೆ ಸನ್ಯಾಸಿಗಳಾಗಬೇಕಾದರೂ ಅದು ಭಗವಂತನ ಕೃಪೆಯಿಂದ ಆಗೋದು ಯಾರೂ ಇಚ್ಛೆ ಪಟ್ಟರೆ ಆಗಲ್ಲ ಒಬ್ಬ ಸನ್ಯಾಸಿ ಆಗಬೇಕಾದ್ರೂ ಭಗವಂತ ಇಚ್ಛೆ ಪಡಬೇಕು ಭಗವಂತನ ಕೃಪೆ ಆಗಬೇಕು ಏಕೆಂದರೆ ಸಾಧನಾ ಮಾರ್ಗ ಅದು ಆ ವ್ಯಕ್ತಿ ಮೊದಲನೇ ಬರೆದಂಥ ವ್ಯಕ್ತಿ ಶತಾಯಿಷಿ ಅನ್ನೋದು ಸರ್ವೇ ಸಾಮಾನ್ಯ ಶತಾಯಿಷಿ ಆಗ್ತಾರೆ ಆದರೆ ಇದರಲ್ಲಿ ಏನು ಕಾಣ್ತಾ ಇದೆ ಅಂದರೆ ತನ್ನ ಎಪ್ಪತ್ತೆಂಟು ಎಂಬತ್ತು ವಯಸ್ಸಿನಲ್ಲಿ ವ್ಯಕ್ತಿ ಅದೃಶ್ಯ ಆಗ್ಬಿಡ್ತಾನೆ ಜಗತ್ತಿನಿಂದ ಅಂತ ಬರೀತಾರೆ ಎರಡನೇನು ಉಲ್ಲೇಖ ಮಾಡ್ತಾನೆ ಎರಡನೇಕ್ಕೂ ಹೆಚ್ಚು ಕಡಿಮೆ ಈ ಮೊದಲನೆಯವನು ಬರೆದಂತಾನೆ ಜ್ಯೋತಿಷಿ ಬರೆದಂತೆ ವಿಚಾರಗಳನ್ನು ಬರಿತಾನೆ ಇವನು ಲೋಕೋತ್ತರ ವ್ಯಕ್ತಿ ಸ್ವತಃ ಸಮಾಜ ಸೇವೆಯಲ್ಲಿ ತನ್ನಂತಾನೇ ತೊಡಗಿಸ್ಕೊಳ್ತಾನೆ ಲಕ್ಷಾಂತರ ಜನಕ್ಕೆ ಆಧ್ಯಾತ್ಮಿಕ ಬೆಳಕು ಕೊಡ್ತಾನೆ ಅನೇಕರ ಸಂಕಟವನ್ನು ದೂರ ಮಾಡುವಂಥ ಶಕ್ತಿ ಭಗವಂತ ಇವನು ದಲಿ ದಯಪಾಲಿಸ್ತಾನೆ ಇವನು ಮಾಡುವಂಥ ಕಾರ್ಯದಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹ ಇವನಿಗಿರುತ್ತೆ ಭಾಳ ವಿಶೇಷ ಇಂಥ ಜಾತಕನೇ ನಾವು ಕಂಡಿಲ್ಲ ಹೇಳ್ತಾನೆ ನಾವು ಅನೇಕ ಜಾತಕಗಳನ್ನು ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿದ್ದೀವಿ ಇಂಥ ಒಂದು ಜಾತಕನೇ ನಾವು ಕಂಡಿಲ್ಲ ಅಂತ ಬರೀತಾನೆ ಎರಡನೇ ಅವನು ಆದರೆ ಅವನು ಬರೀತಾನೆ ಇವನ ಒಂದು ಆಯಸ್ಸು ಮುನ್ನೂರು ವರ್ಷ ಪ್ರಜ್ವಲಿಸುತ್ತೆ ಇವನ ಕೀರ್ತಿ ಇವನ ಆಯಸ್ಸು ಮುನ್ನೂರು ವರ್ಷ ಪ್ರಜ್ವಲಿಸುತ್ತೆ ಅನ್ನೋ ಪದ ಹಾಕ್ತಾನೆ ಅವನು ಇದು ಎರಡನೇ ಅವನು ಬರೆದಂಥ ವ್ಯಕ್ತಿ ಮೂರನೇ ಅವನು ಇದೇ ಥರನೇ ಬರೀತಾನೆ ಹೆಚ್ಚಿನ ನಿಮಿಷ ಸ್ವಲ್ಪ ಪದಗಳಲ್ಲಿ ವ್ಯತ್ಯಾಸ ಲೋಕೋತ್ತರ ವ್ಯಕ್ತಿ ಆಗ್ತಾನೆ ಮತ್ತು ಇವನ ಜೀವನದಲ್ಲಿ ಸನ್ಯಾಸಿ ಆಗುವಂಥ ಸಂಭವ ಇದೆ ಮತ್ತು ಎರಡನೇದು ಇವನ ಒಂದು ಆಯುಸ್ಸು ಏನು ಈ ಜಾತಕ ಏನು ಹೇಳ್ತಾ ಇದೆ ಅಂದರೆ ಏಳ್ನೂರು ವರ್ಷ ಇವನು ಇರುತ್ತೆ ಅಂತ ಜಾತಕ ಹೇಳ್ತಾ ಇದೆ ನನಗೇನು ಅಂತ ಅರ್ಥವಾಗ್ತಾ ಇಲ್ಲ ನಮ್ಮ ಕುಂಡಲಿಯೆಲ್ಲ ಹಾಕ್ಕೊಂಡು ನೋಡಿದ್ರೆ ಇದು ಸತ್ಯ ಇದು ಏಳ್ನೂರು ವರ್ಷ ಅವನಿರ್ತಾನೆ ಅಂತ ಅಂದರೆ ಹಿಂದೆ ಅನೇಕ ಋಷಿ ಅಷ್ಟು ವರ್ಷಗಳಿದ್ದಿದ್ದು ನಾವೆಲ್ಲ ಕೇಳಿದ್ವಿ ಈಗ ನಮಗೆ ಅದು ಕಲ್ಪನೆಯನ್ನು ತಂದುಕೊಳ್ಳುತ್ತೀವಿ ಹಿಮಾಲಯದಲ್ಲಿ ಅನೇಕ ಸಾವಿರಾರು ವರ್ಷಗಳು ಜೀವಂತವಾಗಿದ್ದಂಥ ವ್ಯಕ್ತಿಗಳ ಚರಿತ್ರೆಯನ್ನು ನಾವು ನೋಡ್ತೇವೆ ಸ್ವತಃ ಭೀಷ್ಮಾಚಾರ್ಯ ಎಂಟುನೂರು ವರ್ಷದ ನೈತಿಕ ಬ್ರಹ್ಮಚಾರಿಗಳು ಅದು ಪುರಾಣಕ್ಕೆ ಸಂಬಂಧಪಟ್ಟಿದ್ದು ಅಂದುಕೊಂಡ್ಬಿಡ್ತೀವಿ ತಮ್ಮ ಸಾಧನೆಯಿಂದ ಅನೇಕ ಋಷಿಗಳು ಈ ಒಂದು ಶರೀರದಲ್ಲಿ ಅನೇಕ ಜನ್ಮಗಳನ್ನು ತಾಳುತ್ತಿದ್ದರು ಅಂತ ಕೂಡ ಭಾರದ್ವಾಜ ಋಷಿಗಳ ಜೀವನದಲ್ಲಿದೆ ಒಟ್ಟಿನಲ್ಲಿ ಇಲ್ಲಿ ಆ ವ್ಯಕ್ತಿ ಹೇಳ್ತಾನೆ ನನಗಿದೇನು ಅಂತ ಗೊತ್ತಾಗ್ತಿಲ್ಲ ಆದರೆ ನನ್ನ ಲೆಕ್ಕಾಚಾರ ಪ್ರಕಾರ ಈ ವ್ಯಕ್ತಿ ಏಳ್ನೂರು ವರ್ಷ ಇರ್ತಾನೆ ಅವನ ಆಯುಸ್ ಏಳ್ನೂರು ವರ್ಷ ಅಂತ ಇಲ್ಲಿ ಉಲ್ಲೇಖ ಇದೆ ಅಂತ ಇದನ್ನು ನಾರಾಯಣಾಚಾರ್ಯರು ಸಭೆಯಲ್ಲಿ ಉಲ್ಲೇಖ ಮಾಡ್ತಾ ಇವರು ಮೂರು ಜನ ಪ್ರಾರಂಭದಲ್ಲಿ ಬರೆದಿದ್ದು ಸ್ವಲ್ಪ ಮಟ್ಟಿಗೆ ಸರಿ ಇದೆ ಸ್ವಲ್ಪ ಮಟ್ಟಿಗೆ ಸರಿ ಇದೆ ಆದರೆ ಆಯುಸ್ಸಿನ ಬಗ್ಗೆ ಒಬ್ಬೊಬ್ಬರು ಬರೆದು ಬಿಟ್ಟಿದ್ದಾರೆ ಒಬ್ಬ ಹೇಳ್ತಾನೆ ಎಪ್ಪತ್ತೆಂಟು ಎಂಬತ್ತರಲ್ಲಿ ಅವರು ಅದೃಶ್ಯರಾಗ್ತಾರೆ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳುತ್ತಾನೆ ಮುನ್ನೂರು ವರ್ಷ ಆಯಿಸು ಅಂತ ಇನ್ನೊಬ್ಬ ಜ್ಯೋತಿಷ್ಯಕಾರ ಹೇಳುತ್ತಾರೆ ಏಳ್ನೂರು ವರ್ಷ ಅಂತ ಇದೊಂದು ಸ್ವಲ್ಪ ನಮಗೆ ಗೊಂದಲ ಯಾಕೆ ಈ ಥರ ವಿಚಿತ್ರವಾಗಿ ಬರೆದರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಶ್ರೀಪಾದರಾಜರು ಅದನ್ನು ಏನು ಅನುಮೋದನೆ ಮಾಡ್ತಾರೋ ಮಾಡಬೇಕು ಅಂಥೇಳಿ ಎಲ್ಲ ರಾಘವೇಂದ್ರ ತೀರ್ಥರನ್ನ ನೋಡ್ತಾ ಕೂತ್ಕೋತಾರೆ ರಾಘವೇಂದ್ರ ತೀರ್ಥ ಮೊಗುಳ್ನಾಗೆ ನಗುತ್ತಾರೆ ಮೂರು ಜನ ದೋಚರು ಹೇಳ್ತಾರೆ ನಾನು ಬರೆದಿದ್ದಲ್ಲಿ ಸತ್ಯ ಇದೆ ನಾನು ಬರೆದಿದ್ದಲ್ಲಿ ಸತ್ಯ ಇದೆ ನಾನು ಆ ರೀತಿ ತಪ್ಪು ಬರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಉಪಾಸನೆ ಆಗಿದೆ ನಾನು ಬರೆದಿದ್ದಲ್ಲಿ ಏನು ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಯಾಕೆ ಹಾಗಾಯಿತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇರೋದು ನಿಶ್ ಸತ್ಯ ಅಂತ ಹಾಗೆ ರಾಯರು ಹೇಳ್ತಾರೆ ನೀವೇನು ವಾದ ಮಾಡೋಕ್ಕೆ ಹೋಗ್ಬಿಡಿ ಅದೇನು ಅನ್ನೋದು ನಾನು ಹೇಳ್ತೇನೆ ಅಂತ ರಾಯರು ಅದ್ಭುತವಾದಂಥ ಒಂದು ಸಂಕೇತವನ್ನು ಹೇಳ್ತಾರೆ ರಾಯರು ಒಂದು ಸಂಗತಿಯನ್ನು ವಿವರಣೆ ಮಾಡ್ತಾರೆ ಮೊದಲನೇ ಜ್ಯೋತಿಷಿ ಬರೆದಂಥದ ರೀತಿಯಲ್ಲಿ ಎಪ್ಪತ್ತೆಂಟು ಎಂಬತ್ತು ವಯಸ್ಸಿನಲ್ಲಿ ಅದೃಶ್ಯ ಆಗ್ತಾರೆ ಅಂತ ಇದು ಭಗವಚ್ಛಿತ್ತ ಇದು ಭಗವಂತೇನು ಅದೃಶ್ಯ ಆಗಿ ಹೋಗಿ ಮಾಡ್ತಾನೋ ಏನೋ ಇವರಿಗೆ ಗೊತ್ತಿರುತ್ತೆ ಆದರೆ ಭಗವಂತನ ಸಂಕಲ್ಪವನ್ನು ಎಲ್ಲೂ ಕೂಡ ಹೊರಗಿಡ ಹೋದಿಲ್ಲ ಸಾಧಕರು ತಾವು ಮಾಡಿದಂಥ ಸಾಧನೆ ಅನೇಕ ಭಗವದ್ ರಹಸ್ಯಗಳನ್ನು ಹೊರಗಿಡಲ್ಲ ಅವರು ತಮ್ಮಲ್ಲಿ ಅನುಭವಿಸ್ತಾರೆ ಆನಂದಿಸ್ತಾರೆ ಭಗವಂತನ ಸಂಕಲ್ಪವನ್ನು ಹಾಗೆ ಎಪ್ಪತ್ತೆಂಟು ಎಂಬತ್ತು ವಯಸ್ಸಿನಲ್ಲಿ ಪ್ರಾಯಶಃ ನಾನು ಅದೃಶ್ಯನಾದರೂ ಆಗಬಹುದು ಭಗವತ್ ಚಿತ್ತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಆಮೇಲೆ ನಮ್ಗೆ ಗೊತ್ತೇ ಆಗುತ್ತೆ ಹೇಗೆ ಅವರು ಬೃಂದಾವನಸ್ಥರಾಗ್ಬಿಟ್ರು ಸಮಾಜದಿಂದ ಅದೃಶ್ಯರಾದರು ಅಂತ ಎರಡನೇವನು ಬರೆದು ಮುನ್ನೂರು ವರ್ಷ ಅಂತ ಹೇಗೆ ಬರೆದ ಮುನ್ನೂರು ವರ್ಷ ಪ್ರಜ್ವಲಿಸ್ತಾರೆ ಅಂತ ಅದು ಅವ್ರು ಹೇಳ್ತಾರೆ ನನ್ನ ಉಪದೇಶಗಳೇನಿದೆ ಅದು ಗ್ರಂಥ ರೂಪದಲ್ಲಿದೆ ನಾನು ಮಾಡಿದಂಥ ಅನೇಕ ಉಪದೇಶಗಳು ಭಗವಂತನ ಆಜ್ಞೆಯಂತೆ ನಾನು ಅನೇಕ ಭಾಷ್ಯಗಳನ್ನು ಬರೆದಿದ್ದು ವಿವರಣೆಯನ್ನು ಬರೆದಿದ್ದು ಇದನ್ನೆಲ್ಲ ಪರಿಮಳ ಗ್ರಂಥದ ವಿಚಾರಗಳು ಬರೆದಿದ್ದು ಇದು ಮುನ್ನೂರು ವರ್ಷ ಆಸಕ್ತಿಯಿಂದ ಸಹಸ್ರಾರು ಜನ ಅಧ್ಯಯನ ಮಾಡ್ತಾರೆ ಅದಕ್ಕೆ ಮುನ್ನೂರು ವರ್ಷ ಆಸಕ್ತಿಯಿಂದ ಅದು ಚೆನ್ನಾಗಿ ಗ್ರಾಮ ಗ್ರಾಮಗಳಲ್ಲಿ ಊರು ಊರುಗಳಲ್ಲಿ ಪ್ರಜ್ವಲಿಸುತ್ತೆ ಮುನ್ನೂರು ವರ್ಷ ಕಾಲಕ್ರಮೇಣ ಕಲಿಯ ಪ್ರಭಾವದಿಂದ ಅದು ಕ್ಷೀಣಿಸ್ತಾ ಹೋಗುತ್ತೆ ಇದು ರಾಯು ಹೇಳದಂಥ ವಿಚಾರ ಮುನ್ನೂರು ವರ್ಷದ ನಂತರ ಕಾಲಕ್ರಮೇಣ ಅದು ಕ್ಷೀಣಿಸ್ತಾ ಹೋಗುತ್ತೆ ಇನ್ನೊಬ್ಬ ಹೇಳಿದ್ದು ಏಳ್ನೂರು ವರ್ಷ ಅದು ರಾಯರು ಹೇಳುತ್ತಾರೆ ನಮಗೂ ಒಂದು ಆಸೆ ಇದೆ ಪ್ರಾಯಶ ಭಗವಂತನ ಸಂಕಲ್ಪ ಇರಬಹುದು ಎಂದಾದರೂ ಒಂದು ದಿವಸ ನಾನು ಬೃಂದಾವನಸ್ತ್ರನಾಗಲೇಬೇಕು ಇವತ್ತೆಲ್ಲ ನಾಳೆ ಅನೇಕ ವರ್ಷಗಳಾದರೂ ಕೂಡ ನಾನು ಬೃಂದಾವನಸ್ತ್ರನಾಗಲೇಬೇಕು ಬೃಂದಾವನದಲ್ಲಿ ಇದ್ದುಕೊಂಡು ಏಳ್ನೂರು ವರ್ಷ ಕಲ್ಯಾಣವನ್ನು ಸಮಾಜ ಕಲ್ಯಾಣವನ್ನು ಸಮಾಜದ ಸೇವೆಯನ್ನು ಭಗವಂತನ ಆಜ್ಞೆಯಂತೆ ಸಮಾಜದ ಸೇವೆ ಮಾಡುವಂಥ ಅವಕಾಶ ಭಗವಂತ ಕರುಣಿಸಬಹುದು ಇದೆಲ್ಲ ಭಗವಂತನ ಸಂಕಲ್ಪಕ್ಕೆ ಬಿಟ್ಟಿದ್ದು ಇದು ಯಾವುದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಮುಂದೇನಾಗುತ್ತೆ ಅವನ ಚಿತ್ತಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ ಇಡೀ ಸಭೆ ಆನಂದ ಪಟ್ಬಿಡುತ್ತೆ ಆ ಮೂರು ಜನ ಯಾರು ಜ್ಯೋತಿಷ್ಯಕಾರರು ಬಂದಿದ್ರೋ ತಮ್ಮ ಜೀವನದ ಅದ್ಭುತವಾದಂಥ ಅನುಭವ ಅದನ್ನು ಅವರು ದಾಖಲೆ ಮಾಡ್ತಾರೆ ತುಂಬ ಅದ್ಭುತವಾದಂಥ ಅನುಭವ ಎಂಥ ಜಾತಕ ನಮಗೆ ಸಿಕ್ಕಿದ್ದು ನಾವು ನಾವು ಮಾಡಿದಂಥ ವ್ಯಾಖ್ಯಾನಕ್ಕೆ ಯಾವ ರೀತಿ ಪುಷ್ಟಿ ಕೊಟ್ಟರು ರಾಯರು ಅಂಥೇಳಿ ರಾಘವೇಂದ್ರ ತೀರ್ಥರನ್ನು ಸಾಷ್ಟಾಂಗ ಪ್ರಣಾಮ ಮಾಡಿ ಏನು ಹೊಗಳುತ್ತಾರೆ ರಾಯರಂತರು ಮೂರು ಜನಕ್ಕೆ ಅದ್ಭುತವಾದಂಥ ಸನ್ಮಾನ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಮಂತ್ರಾಕ್ಷತೆ ಕೊಡ್ತಾರೆ ವಿಶೇಷ ಅಂದರೆ ರಾಘವೇಂದ್ರ ತೀರ್ಥರಲ್ಲಿ ಯಾವುದೇ ಒಬ್ಬನಿಗೆ ಪಾಂಡಿತ್ಯ ಇದ್ದರೆ ಅದು ಭಗವತ್ ಸಮರ್ಪಿತವಾದಂಥ ಪಾಂಡಿತ್ಯ ಇದ್ದರೆ ಅದನ್ನು ಅನುವಾದನೆ ಮಾಡಿ ಅವನಿಗೆ ಸನ್ಮಾನ ಮಾಡ್ತಿದ್ರು ಎಷ್ಟೋ ಜನ ರಾಯರ ವಿರುದ್ಧವಾಗಿ ಅಂದರೆ ತಾವು ವಾದ ಮಾಡಿ ವಿವಾದ ಮಾಡಿ ಧರ್ಮ ವಿಚಾರದಲ್ಲಿ ಧರ್ಮಸೂಕ್ಷ್ಮದ ವಿಚಾರದಲ್ಲಿ ಎಷ್ಟೋ ಸಲ ವಿಚಾರದಲ್ಲಿ ಖಂಡನೆಗಳನ್ನು ಮಾಡಿ ಎಷ್ಟೇ ವಾದ ಮಾಡಿದ್ರು ಕೂಡ ಅವರಿಗೆ ನಿಜವಾದ ಸತ್ಯವನ್ನು ರಾಯರು ತಿಳಿಸಿ ಅವನು ಸೋಲನ್ನು ಒಪ್ಪಿಕೊಂಡ ಮೇಲೂ ಕೂಡ ಇಲ್ಲ ನನಗೆ ಈಗ ಅರ್ಥವಾಯಿತು ಸತ್ಯ ಅಂಥೇಳಿ ರಾಯರಿಗೆ ನಮನ ಮಾಡಿದ ಮೇಲೆ ಅವನಿಗೆ ಸನ್ಮಾನ ಮಾಡೋರು ಇಷ್ಟು ಚೆನ್ನಾಗಿ ನೀನು ವಿಚಾರಗಳನ್ನು ತಿಳ್ಕೊಂಡಿದಿ ಜ್ಞಾನವನ್ನು ತಿಳ್ಕೊಂಡಿದೆ ಜ್ಞಾನಾರ್ಜನೆಯನ್ನು ಮಾಡಿದಿ ಅಂಥೇಳಿ ರಾಯರು ಅವರಿಗೆ ಸನ್ಮಾನ ಮಾಡೋರು ಇದೊಂದು ವಿಶೇಷ ನೋಡಿ ಎಲ್ಲ ಆ ಮೂರೂ ಜನ ಯಾರು ಜ್ಯೋತಿಷ್ಯಕಾರರಿದ್ದರು ರಾಯರು ಸನ್ಮಾನ ಮಾಡ್ತಾರೆ ಇವಾಗ ನೋಡಿ ಅದು ನಡೆದಂಥ ಘಟನೆ ಆಗ ರಾಯರು ಸ ಶರೀರವಾಗಿ ಈಚೆ ಇದ್ದಾಗ ನಡೆದಂಥ ಘಟನೆ ಅವನು ಮೊದಲನೇ ಅವನು ಬರೆದ ಹಾಗೆ ರಾಘವೇಂದ್ರ ತೀರ್ಥರು ತಮ್ಮ ಎಪ್ಪತ್ತೆಂಟನೆಯ ವಯಸ್ಸಿನಲ್ಲಿ ತಾವು ಬೃಂದಾವನದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಜನದ ದೃಷ್ಟಿಯಿಂದ ಅದೃಶ್ಯರಾಗ್ಬಿಡ್ತಾರೆ ಇದಾರೆ ಅದೃಶ್ಯ ಕಣ್ಣು ಕಾಣಲ್ಲ ಆದರೆ ಬೃಂದಾವನ ಇದ್ದುಕೊಂಡು ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ಇವತ್ತೂ ಕೂಡ ಅವರು ಬರೆದಂಥ ಗ್ರಂಥುಗಳು ಮುನ್ನೂರು ವರ್ಷ ಹೇಗೆ ಪ್ರಜ್ವಲಿಸ್ತು ಅಂತ ಹೇಳ್ತಿದ್ರು ಅನೇಕರು ಆ ಬೆಳಕನ್ನು ಕಾಣ್ತಾ ಇದ್ದಾರೆ ಮತ್ತು ರಾಯರ ಬೃಂದಾವನ ಆಗುವಾಗ ರಾಯರ ಇಚ್ಛೆಯಂತೆ ಏಳ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮನ ಅಲ್ಲಿಡಲಾಗುತ್ತೆ ಬೃಂದಾವನದಲ್ಲಿ ಇವತ್ತು ಪ್ರಸ್ತುತ ಮೂಲ ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಏಳ್ನೂರು ಸಾಲಿಗ್ರಾಮಗಳು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಇಟ್ಟು ಉಪಾಸನೆ ಇದರ ಇದರರ್ಥವೇ ಏಳ್ನೂರು ವರ್ಷದ ತನಕ ನಾನು ಭಗವತ್ ಸೇವೆ ಮಾಡುವಂಥ ಭಗವಂತನ ಆಜ್ಞೆಯಾಗಿದೆ ಅಂತಾರೆ ಇದು ಭಗವಂತನ ಆಜ್ಞೆ ಭಗವಂತನ ಆದೇಶ ನಾನು ಬೃಂದಾವನದಲ್ಲಿ ಪ್ರವೇಶ ಮಾಡ್ತಿರೋದು ಭಗವಂತನ ಆದೇಶ ಅಂತಾರೆ ರಾಯರು ನಾಹಂ ಕರ್ತಾ ಹರಿ ಕರ್ತ ಅನ್ನೋದು ಹೀಗೆನೇ ಹಾಗೆ ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷ ಈಗ ಅವರು ಬೃಂದಾವನಸ್ಥರಾಗಿ ಮುನ್ನೂರ ಐವತ್ತೊಂದು ವರ್ಷಗಳಾಯಿತು ಮುನ್ನೂರ ಐವತ್ತೊಂದು ವರ್ಷಗಳಾಯಿತು ಈಗಲೂ ಹೇಗೆ ಹೆಜ್ಜೆ ಹೆಜ್ಜೆಗೆ ವರ್ಷ ವರ್ಷಕ್ಕೂ ಕೂಡ ಅವರ ಮಹಿಮೆ ವೃದ್ಧಿ ಆಗ್ತಾ ಇದೆ ವರ್ಷ ವರ್ಷಕ್ಕೂ ಅವರ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಅವರಿಂದ ಅನುಗ್ರಹ ಪಡೀತಾ ಇದ್ದಾರೆ ಎಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲೂ ಅನುಗ್ರಹ ಮಾಡ್ತಾರೆ ಇದೊಂದು ವಿಶೇಷವಾದಂಥ ಮಹಾ ಸನ್ನಿಧಾನ ಹಾಗೆ ರಾಯರ ಜೀವನದಲ್ಲಿ ಇಂಥ ಶ್ರೇಷ್ಠವಾದಂಥ ಘಟನೆಯನ್ನು ಇದನ್ನು ಪ್ರತ್ಯಕ್ಷವಾಗಿ ರಾಜ ಗುರುರಾಜಾಚಾರ್ಯ ಅವರು ಕಲಿಯುಗದ ಕಲ್ಪತುರದಲ್ಲಿ ಇದನ್ನು ದಾಖಲೆ ಮಾಡಿದ್ದಾರೆ ತುಂಬ ವಿವರವಾಗಿ ಅದರ ದಾಖಲೆ ಮಾಡಿದ್ದಾರೆ ಇವ ಅವತ್ತು ಬರೆದಂಥ ಆ ಭವಿಷ್ಯ ಇವತ್ತೂ ಹೇಗೆ ಸತ್ಯ ಅನ್ನೋದನ್ನು ನಾವು ಮನಗಾಣಬಹುದು